ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್ ಸಬ್ಸ್ಕ್ರೈಬ್ ಇರಿ ಬನ್ನಿ ಗಾಯ್ಸ್ ಈಗ ಟಾಪಿಕ್ ಮೇಲೆ ಬರೋಣ ನೀವು ಟಗರು ಸ್ಟಾಕ್ ಸಾಕಾಣಿಕೆ ಮಾಡಬೇಕು ಅಂತ ಇದ್ದರೆ ಎರಡು ಮೂರು ತಿಂಗಳು ಸ್ವಲ್ಪ ದಿನ ಮುಂಚೆ ಏನು ವಿಷಯದ ಬಗ್ಗೆ ಅಬ್ಸರ್ವ್ ಮಾಡಬೇಕು ಏನೇನು ನೀವು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋಲಿ ನಾವು ಟಗರು ಸಾಕಾಣಿಕೆ ಮಾಡಿದಾಗ ಏನೇನು ಸಮಸ್ಯೆ ಆಗಿತ್ತು ಅಂತ ತಿಳಿಸ್ತೀನಿ ಗಾಸ್ತಿ ನಿಮಗೆ ಇವಾಗ ಕುರಿ ಸಾಕಾಣಿಕೆ ಮಾಡಬೇಕು ಅಂದರೆ ಮೊದಲು ನಿಮಗೆ ಇಂಪಾರ್ಟೆಂಟ್ ಆಗಿ ಕುರಿ ಕುರಿ ಶೆಡ್ ಇರಬೇಕು ಆಮೇಲೆ ನೀವು ಬ್ಯಾಚ್ ತಂದರೆ ಕುರಿ ತಂದು ತಂದರೂ ನೀವು ನೆಲದ ಮೇಲೆ ಬೇಕಾದರೂ ಇಟ್ಕೊಂಡು ಸಾಕೊಬೋದು ಬೇಕಾದ್ರೆ ಅಟ್ಟಾನು ಮಾಡ್ಕೊಬೋದು ಕುರಿನ ನೆಲದ ಮೇಲೆ ಕಟ್ಟಿ ಸಾಕೋಕ್ಕಾಗಲ್ಲ ಗಲೀಜು ಮಾಡ್ಕೊಳ್ಳುತ್ತೆ ಕಾರ್ಯ ಮಾಡಬೇಕಾಗತ್ತೆ ಅದ್ರ ಬದಲು ನಾವು ಅಟ್ಟ ಮಾಡ್ಕೊಂಬಿಡೋಣ ಅಲ್ಲಿಗೆ ಅಲ್ಲಿಗೆ ಸಮ ಆಗತ್ತೆ ಮತ್ತು ಕೆಲಸನೂ ಕಮ್ಮಿ ಆಗುತ್ತೆ ನಿಮಗೆ ಅದರಲ್ಲಿ ಮೇಂಟೆನೆನ್ಸ್ ಜಾ ಜಾಸ್ತಿ ಕುರಿ ತುಳಿದು ತುಳಿದು ಗೊಬ್ಬರ ಹಾಳಾಗತ್ತೆ ಮತ್ತು ಕುರಿ ಮೈ ಗಲೀಜಾಗುತ್ತೆ ಅದು ಚ ನೋಡೋಕೆ ಚೆನ್ನಾಗಿ ಅನಿಸಲ್ಲ ಅಟ್ಟ ಪದ್ಧತಿ ಇತ್ತು ಅಂದರೆ ಕ್ಲೀನು ಹೈಜಿನಿಕ್ ಆಗಿರುತ್ತೆ ಕುರಿಗಳಿಗೆ ರೋಗ ಈಗ ಬರೋದಿಲ್ಲ ನೋಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ನಾವು ಕುರಿ ಶೆಡ್ನ ಹೇಗೆ ಮಾಡಬೇಕು ಅಂತ ತಿಳ್ಸ್ಕೊಡ್ತಾ ಇರ್ತೀವಿ ನಮ್ಮ ವೀಡಿಯೋನ ನೋಡ್ತಾ ಇರಿ ಕುರಿ ಅಟ್ಟವನ್ನು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ ಎರಡನೇ ಮೇನ್ ಟಾಪಿಕ್ ಏನಂದರೆ ಕುರಿ ಸಾಕಾಣಿಕೆಯಲ್ಲಿ ಹುಲ್ಲು ನೀವು ಹುಲ್ಲನ್ನ ಶೇಖರಣೆ ಮಾಡ್ಕೊಬೇಕು ನಿಮಗೆ ಲಾಸ್ಟು ನೀವು ತಂದು ಎರಡು ತಿಂಗಳು ಶೇಖರಣೆ ಮಾಡ್ಕೊತೀನಿ ಆಮೇಲೆ ಕುರಿ ತಂದ ಮೇಲೆ ತರ್ತೀನಿ ಅಂದರೆ ಅದು ಸರಿಯಾಗಲ್ಲ ಮೊದಲೇ ನೀವು ಹುಲ್ಲನ್ನ ತಂದು ಇಟ್ಕೊಬೇಕು ನೀವು ಎಷ್ಟು ಕುರಿನ ತರಬೇಕು ಅಂತ ಮೊದಲು ಲೆಕ್ಕಾಚಾರ ಮಾಡಬೇಕು ಕುರಿಗಿಂತ ಜಾಸ್ತಿ ಖರ್ಚು ಕೈ ತಿಂಡಿ ಮತ್ತು ಹುಲ್ಲಿಗೆ ಬರುತ್ತೆ ಅದಿಗೋಸ್ಕರ ನೀವು ಒಂದು ಬಜೆಟ್ ಕ್ರಿಯೇಟ್ ಮಾಡ್ಕೊಂಡು ಸಪ್ರೇಟಾಗಿ ಇಡಬೇಕಾಗತ್ತೆ ನೀವು ಕುರಿ ಮರಿನ ಎಷ್ಟು ರೇಟಿಂದ ತರ್ತೀರ ಅದಕ್ಕಿಂತ ಡಬಲ್ ದುಡ್ಡು ಮತ್ತು ಕೈ ತಿಂಡಿಗೆ ಮತ್ತು ಹುಲ್ಲಿಗಾಗತ್ತೆ ಮತ್ತು ನಾವು ಬೇಕಾದರೆ ಹುಲ್ಲನ್ನು ಶ ವರ್ಷಾನ್ ಸ್ಟಾಕ್ ಮಾಡ್ಬೋದು ಬಟ್ ಕೈ ತಿಂಡಿನ ಮಾಡಕ್ಕಾಗಲ್ಲ ತಿಂಗಳ ತಿಂಗಳ ನಾವು ಸ್ಟಾಕ್ ಮಾಡ್ಕೊಬೇಕಾಗತ್ತೆ ಎಕ್ಸ್ಟ್ರಾ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದ್ರಲ್ಲಿ ಇಲಿ ಕಾಟನೂ ಜಾಸ್ತಿ ಇರುತ್ತೆ ಮತ್ತೆ ಹುಳ ಆಗ್ತವೆ ಅದಕ್ಕೆ ತಿಂಗಳ ತಿಂಗಳ ಸ್ಟಾಕ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಇಟ್ಟಿರ್ಬೇಕಾಗತ್ತೆ ನಾವು ಗೈಸ್ ಕೈ ತಿಂಡಿನ ಕುರಿಗೆ ಎರಡ್ ದಿವಸ ಹಾಕೋದು ಮತ್ತೆ ಒಂದು ಎರಡ್ ಮೂರ್ ದಿವಸ ತಪ್ಸೋದು ಹಂಗೆ ಮಾಡಕ್ ಹೋಗ್ಬೇಡ್ರಿ ನಾವು ಒಂದ್ ದಿವಸ ಊಟ ಇಲ್ಲದೆ ಮಲಗಿಬಿಟ್ರು ಪರವಾಗಿಲ್ಲ ಪರವಾಗಿಲ್ಲ ಕೈ ತಿಂಡಿ ಇಲ್ದಂಗೆ ಇರಾಕ್ ಬಿಡಬಾರ್ದು ನೋಡಿ ಗೈಸ್ ಮೂರನೇ ಪಾಯಿಂಟ್ ಏನಂದ್ರೆ ಕುರಿ ದೋಣಿ ದೋಣಿ ಅಂದ್ರೆ ಫೀಡರ್ಸ್ ಕುರಿ ಫೀಡರ್ಸು ಅದೇ ಇಂಪಾರ್ಟೆಂಟ್ ನಾವು ಏನು ಟಗರಿಗೂ ಹಾಕಿದ್ರು ಅದು ಕಮ್ಮಿ ಹಾಕಲಿ ಜಾಸ್ತಿ ಹಾಕ್ಲಿ ಏನು ವೇಸ್ಟ್ ಆಗ್ಬಾರ್ದು ಅಲ್ಲೇ ಉಳಿಬೇಕು ಅದು ಚಲಬಾರ್ದು ಹುಲ್ಲು ಅಷ್ಟೇ ಕಾಯಿ ಕೈ ತಿಂಡಿ ಅಷ್ಟೇ ಖರ್ಚು ಬರುತ್ತೆ ಹುಲ್ಲಿಗೂನು ಹುಲ್ಲು ವೇಸ್ಟ್ ಮಾಡಬಾರ್ದು ಫೀಡರ್ಸ್ನ ಮಾಡಿಸಿದ್ವಿ ಅಂದ್ರೆ ನಾವು ಏನೇ ಅದರಲ್ಲಿ ಹಾಕಿದ್ರು ಹುಲ್ಲು ಮೂರು ದಿವಸ ಆಗಲಿ ವಾರ ಆಗಲಿ ಅದ್ರಲ್ಲಿ ಅದು ಹಂಗೆ ಇರಬೇಕು ವೇಸ್ಟ್ ಆಗ್ಬಾರ್ದು ನೋಡಿ ಗಾಯಸ್ ನೀವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ದರೆ ಸಣ್ಣ ಪ್ರಮಾಣ ಇದನ್ನ ಸ್ಟಾರ್ಟ್ ಮಾಡಿರಿ ಜಾಸ್ತಿ ತರಕ್ಕೆ ಹೋಗಿಬಿಡ್ರಿ ನೀವು ಏನು ಮಾಡ್ರಿ ಅಂದರೆ ಸ್ವಲ್ಪ ಕುರಿ ತಂದು ಅದರಲ್ಲೇ ದುಡ್ಡನ್ನ ಅಲ್ಲೇ ತಿರುಗ್ಸ ಬಿಡ್ರಿ ಮೊದಲು ಐದು ತರ್ರಿ ಐದಲ್ಲ ಲಾಭ ಆಯಿತು ಅಂದರೆ ಹತ್ತು ಹದಿನೈದು ಆ ದುಡ್ಡನ್ನ ಅಲ್ಲೇ ರೊಟೇಷನ್ ಮಾಡ್ಕೊಂಡು ನಾಳೆ ನಾಳೆ ದಿವಸ ನೀವು ಒಳ್ಳೆ ಮಠದಲ್ಲಿ ಬೆಳಿಬೇಕು ಅಂದರೆ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುತ್ತೆ ನಿಮಗೆ ನೋಡಿ ಗಾಯಸ್ ನಾನು ಕುರಿ ಸಾಕಾಣಿಕೆ ಸಕ್ಸಸ್ಸನ್ನು ಪರ್ಸೆಂಟೇಜಲ್ಲಿ ತಿಳಿಸ್ಕೊಡ್ತೀನಿ ಐವತ್ತು ಪರ್ಸೆಂಟು ಕುರಿ ಸಾಕಾಣಿಕೆಯಲ್ಲಿ ಕೈ ತಿಂಡಿ ಮತ್ತು ಹುಲ್ಲು ಬರುತ್ತೆ ಕೇಳಿಸ್ಕೊಳ್ಳಿ ಮತ್ತು ಇಪ್ಪ ಮೂವತ್ತು ಪರ್ಸೆಂಟ್ ಡಾಕ್ಟ್ರು ಬರುತ್ತೆ ಡಾಕ್ ಅಂದರೆ ವ್ಯಾಕ್ಸಿಂಗು ಡಾಕ್ಟ್ರು ಎಲ್ಲ ಬರುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟು ಇದು ಫೀಡರ್ಸು ಮತ್ತು ಅಟ್ಟ ಪದ್ಧತಿ ಬರುತ್ತೆ ಇದೆಲ್ಲ ಸರಿ ಆಯಿತು ಅಂದರೆ ನೀವು ಮೇಂಟೆನೆನ್ಸ್ ಚೆನ್ನಾಗಿ ಸರಿ ಇತ್ತು ಅಂದರೆ ಇದ್ರ ಇದೆಲ್ಲ ನೀವು ಕುರಿ ಸಾಕಾಣಿಕೆಯಲ್ಲಿ ಸಕ್ಸಸ್ಫುಲ್ ಆಗ್ಬೋದು ನೋಡಿ ಗೈಸ್ ನೋಡಿ ಮತ್ತೊಂದು ಸಲ ತಿಳಿಸ್ತೀನಿ ಮೇನ್ ವಿಷಯ ನೀವು ಕುರಿಗಳಿಗೆ ಕೈ ತಿಂಡಿ ಮತ್ತು ಒಣ ಹುಲ್ಲು ಎರಡು ಎರಡನ್ನ ಮೇಂಟೈನ್ ಮಾಡಿಬಿಟ್ರೆ ನೀವು ಕುರಿ ಸಾಕಾಣಿಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೀರಾ ಮತ್ತೊಂದು ವಿಷಯ ನೋಡಿ ಗಾಯ್ಸ್ ನೀವು ಏನೇ ಖರ್ಚು ಮಾಡಿರಿ ಕುರಿಗಳ ಮೇಲೆ ಕಂಪಲ್ಸರಿಯಾಗಿ ಬರ್ದಿಡ್ರಿ ಡಾಕ್ಟ್ರ್ ಖರ್ಚು ಮಾಡಿದ್ರೆ ಡಾಕ್ಟ್ರ್ ಖರ್ಚು ಬರೀರಿ ನೀವು ಜೋಳ ಮಾಡಿದ್ರೆ ಜೋಳ ಎಲ್ಲ ಪ್ರತಿಯೊಂದನ್ನು ಮೆನ್ಷನ್ ಮಾಡಬೇಕು ಇಲ್ಲಾಂದರೆ ಲಾಸ್ಟ್ ಟೈಮಲ್ಲಿ ನಿಮಗೆ ಮರಿ ಮೇಲೆ ಮರಿನಾ ಎಷ್ಟು ರೇಟಿಗೆ ಮಾರಬೇಕು ಅಂತ ಗೊತ್ತಾಗಲ್ಲ ಇದೇ ಇಂಪಾರ್ಟೆಂಟ್ ಮೊದಲು ಮೆನ್ಷನ್ ಮಾಡ್ಕೊಳ್ರಿ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ನೀವು ಕುರಿನ ಏನು ರೇಟಲ್ಲಿ ಮಾರಬೇಕು ಅಂತ ನಿಮಗೆ ಐಡಿಯಾ ಸಿಗಬೇಕು ಅಂದರೆ ನೀವು ಲೆಕ್ಕ ಇಳಲೇಬೇಕಾಗತ್ತೆ ಇದು ಈ ವಿಷಯನೆಲ್ಲ ತಿಳಿಸಿ ನನ್ನ ಮಾತುಗಳನ್ನು ನನಗೆ ತಿಳ್ತಿರೋ ವಿಷಯಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಗೈಸ್ ನಾವು ಇನ್ನೊಂದು ಕುರಿ ಸಾಕಟ್ಟಿನ ಕೇಳಿ ಮೇನ್ ವಿಷಯ ಇದೇ ಸಮಸ್ಯೆ ಸ್ವಲ್ಪ ನಮಗೆ ಈ ವಿಷಯ ಯಾರೂ ತಿಳಿಸಿಲ್ಲ ಈ ವಿಷಯನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ನಿಮ್ಮನ್ನ ತೋರಿಸ್ಕೊಡ್ತೀವಿ ನನ್ನ ಹಳೆ ವೀಡಿಯೋನ ನೀವು ನೋಡಿಲ್ಲ ಅಂದರೆ ನಾನು ಚಾನಲಲ್ಲಿ ಹೋಗಿ ನೋಡ್ಬೋದು ಹೀಗೆ ಪ್ರೋತ್ಸಾಹ ಮಾಡ್ತಿರೋ ಈ ಗಾಯ್ಸ್ ನಾನು ಈ ಥರನೇ ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ತಾ ಇರ್ತೀನಿ ಚಾನಲಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್